ಸರಿಸುಮಾರು 30,000ಕ್ಕಿಂತಲೂ ಜಾಸ್ತಿ ಜನ ಇದ್ದಾರೆ. ಇನ್ನೂ ಕೂಡ ಜನಗಳು ಬರ್ತಾ ಇದ್ದಾರೆ. ಕ್ರೀಡಾ ಇಲಾಖೆ, ಆಯುಷ್ ಇಲಾಖೆ, ಯೋಗ ಜೀವನ ಆಗಬೇಕು, ಪ್ರತಿಯೊಬ್ಬರ ಫಲಿತಾಂಶ ಆಗಬೇಕು ಎಂಬುದು ಉದ್ದೇಶ. ಈ ರೀತಿಯಲ್ಲಿ ಲಕ್ಷ ಲಕ್ಷ ಜನರು ಒಂದೇ ಸಮಯದಲ್ಲಿ ಯೋಗವನ್ನು ಮಾಡ್ತಾ ಇದ್ದಾರೆ. ಮತ್ತು ಬಟ್ಟೆಯ ಚೀಲಗಳನ್ನು ಬಳಸಿ ರೈಟ್ ಅಪ್ ಲೆಫ್ಟ್ ಅಪ್ ರೈಟ್ ಅಪ್ ತಿರುಗಿಸೋದು ಕ್ಲಾಕ್ ವೈಸ್. ಈಗ ಗಲ್ಲವನ್ನು ಎದೆಗೆ ಸ್ಪರ್ಶ ಮಾಡಿ ಸುತ್ತುವ ಪ್ರಯತ್ನ ಮಾಡಿ ಕ್ಲಾಕ್ ವೈಸ್. ಲೆಫ್ಟ್ ಬ್ಯಾಕ್ ಉಪಾಸತಿ ಡೌನ್ ಎಕ್ಸೇಲ್ ವೆರಿ ನೈಸ್. ಈಗ ಭುಜವನ್ನು ತಿರುಗಿಸುವಂತ ಅಭ್ಯಾಸ. ಈಗ ಎರಡು ಎಲ್ಲ ಬೆರಳುಗಳನ್ನು ಸೇರಿಸಿ ಭುಜಕ್ಕೆ ಸ್ಪರ್ಶ ಮಾಡಿಕೊಳ್ಳಿ. ಈಗ ವೃತ್ತಾಕಾರವಾಗಿ ಚಲನೆ ಕ್ಲಾಕ್ ವೈಸ್. ಒನ್ ಕಂಪ್ಲೀಟ್ ರೊಟೇಷನ್ ಬರಲಿ. ಟೂ ಲೆಫ್ಟ್ ಬ್ಯಾಕ್ ಫ್ರೆಂಚ್ ರೈಟ್ ಬ್ಯಾಕ್ ಫ್ರೆಂಚ್ ಲೆಮೆ ಮಾಡಲಿಕ್ಕೆ ಲೆಥರ್ಜಿಯನ್ನು ಹೋಗಲಾಡಿಸಲಿಕ್ಕೆ ಅತ್ಯಂತ ಉತ್ತಮವಾದಂತಹ ಅಭ್ಯಾಸ. ಫೈವ್ ಒಂದು ಕಾಲಿನಿಂದ ಎಡಗಾಲನ್ನು ಮಡಿಸಿ ಬಲ ತೊಡೆಯ ಒಳಭಾಗದಲ್ಲಿ ಇಟ್ಕೊಳ್ಳಿ. ಎರಡು ಕೈಗಳನ್ನು ಪಕ್ಕಕ್ಕೆ ಚಾಚಿ ಹಸ್ತ ಮೇಲ್ಮುಖ ನೀನು ವೃದ್ಧಿ ಮಾಡಿಕೊಳ್ಳಿಕ್ಕೆ ಇದೊಂದು ಅತ್ಯಂತ ಸೂಕ್ತವಾದಂತಹ ಅಭ್ಯಾಸ. ಈಗ ದೇಹವನ್ನು ಮುಂದಕ್ಕೆ ಬಾಗಿ ಮಾಡುವಂಥ ಆಸನ ಪಾದ ಹಸ್ತಾಸನ ಮತ್ತು ಪಾದಾಂಗುಷ್ಠಾಸನ. ಈಗ ಕಾಲುಗಳ ನಡುವೆ ಅಂತರಲಿ, ನಿಮ್ಮ ಭುಜದ ಅಂತರಕ್ಕೆ ಕಾಲುಗಳನ್ನು ಇಟ್ಕೊಳ್ಳಿ. ಎರಡು ಕೈಗಳನ್ನು ಪಕ್ಕದಿಂದ ಮೇಲಕ್ಕೆ ಚಾಚಿ ನಿಧಾನ ಕೈನ ಮೇಲಕ್ಕೆ ತೆಗೆದುಕೊಂಡೋಗಿ ಕೈಗಳನ್ನು ಹಿಗ್ಗಿಸಿ ಉಸನ್ನ ಪೂರ್ಣವಾಗಿ ತೆಗೆದುಕೊಳ್ಳಿ. ಹಾಗೆ ಸೊಂಟದಿಂದ ನಿಧಾನ ಮುಂದಕ್ಕೆ ಬಾಗ್ತಾ ಹೋಗಿ ಬಾಗಿ ಮುಂದೆ ಬಾಗಿ ನಿಮ್ಮ ಕಾಲಿನ ಹೆಬ್ಬೆರಳುಗಳನ್ನು ಹಿಡಿ. ತ್ರೀ ಟೂ ಒನ್ ಝೀರೋ ನಿಧಾನ ಕೈನ ಮೇಲಕ್ಕೆ ಚಾಚ್ತಾ ಬನ್ನಿ. ಮೇಲೆ ನೇರ ಬನ್ನಿ, ಮೇಲೆ ಚಾಚಿ ಕೈಗಳನ್ನ ಪಕ್ಕದಿಂದ ಕೆಳಗಡೆ ಬಿಡಿ. ಟೂ ಒನ್ ಝೀರೋ ಮತ್ತೆ ನಿಧಾನವಾಗಿ ನೇರ ಮಾಡಿ ಕೈಗಳನ್ನ ಕೆಳಗಡೆ ಬಿಡಿ. ಝೀರೋ ನಿಧಾನ ಮತ್ತೆ ಉಸಿರು ತಗೊಳ್ತಾ ಮೇಲೆ ಬರಲಿ. ಸೊಂಟದ ಮೇಲೆ ಕೈ ಮತ್ತೆ ಬರಲಿ. ಈಗ ಪಾದಗಳನ್ನ ಈಗ ಎಡಭಾಗಕ್ಕೆ ಎಡಪಾದವನ್ನು ತಿರುಗಿಸಿ 90 ಡಿಗ್ರಿ, ಬಲಪಾದವನ್ನು 45 ಡಿಗ್ರಿ ತಿರುಗಿಸ್ಕೊಳ್ಳಿ. ಎಡಗೈನ ನಿಧಾನ ಮೇಲೆತ್ತಿ ಉಸಿರು ತಗೊಳ್ತಾ ಕೈ ಮೇಲೆ ಬರಲಿ. ಉಸಿರು ಬಿಡ್ತಾ ಎಡಗಾಲಿನ ಪಕ್ಕಕ್ಕೆ ಬಾಗಿ ದಂಡಾಸನ, ಸಮದಂಡಾಸನ ಅಂತ ಕರಿತೀವಿ. ಎರಡು ಹಸ್ತಗಳನ್ನ ನಿಮ್ಮ ಫೋ ತ್ರೀ ಟೂ ಒನ್ ಝೀರೋ ಝೀರೋ ಆರಾಮಾಗಿ ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ಈಗ ಶಶಂಕಾಸನ ವಿಶ್ರಾಂತಿಗೆ ಸೂಕ್ತವಾದಂತಹ ಅಭ್ಯಾಸ. ಫೈವ್ ಗೂನು ಬೆನ್ನು ಅಂತ ಕರೀತಾರಲ್ಲ ಅವರಿಗೆ ತುಂಬಾ ಅನುಕೂಲಕರವಾದಂತಹ ಅಭ್ಯಾಸ. ಫೈವ್ ಫೋರ್ ಮೇಲೆ ಬನ್ನಿ ನಿಧಾನವಾಗಿ. ಎಸ್, ಅದೇ ಸ್ಥಿತಿನಲ್ಲಿ ಇಟ್ಕೊಳ್ಳಿ. ಈಗ ಉತ್ ಮೇಲೆತ್ತಾ ಬನ್ನಿ. ಅರ್ಧ ಭುಜಂಗಾಸನ, ಅರ್ಧ ಭುಜಂಗಾಸನ, ದೃಷ್ಟಿ ಆಕಾಶದತ್ತ ಇರಲಿ. ಫೈವ್ ಫೋರ್ ತ್ರೀ ಟೂ ಒನ್ ಝೀರೋ ಪಾಸಿಬಲ್. ಈಗ ಸೊಂಟವನ್ನು ಮೇಲೆತ್ತಿ ಟ್ರೈ ಟು ರೈಸ್ ಯುವ ಟ್ರಂಕ್ ಅಪ್. ವೆರಿ ಗುಡ್. ಸೊಂಟ ನೋವು ಇದನ್ನ ಪವನ ಮುಕ್ತಾಸನ ಅಂತ ಕರಿತೀವಿ. ನಿಧಾನವಾಗಿ ನೆಲದಿಂದ 45 ಡಿಗ್ರಿ ಮೇಲಕ್ಕೆತ್ತಿ ಟ್ರೈ ಟು ರೈಸ್ ಅಟ್ ಲೀಸ್ಟ್ 2 ಫೀಟ್ ಅವೇ ಫ್ರಮ್ ದ ಗ್ರೌಂಡ್. ಸ್ಟೇ
ಹಾಗೆ ಇಟ್ಕೊಳ್ಳಿ. 5 ಮಂಡಿ ನೇರ ಇರಲಿ. 4 ಈಗ ಇಡೀ ದೇಹವನ್ನ ಸಂಪೂರ್ಣವಾಗಿ ಸಡಿಲ ಬಿಡಿ. ಕಾಲು ಹಾಗೆ ತೊಡೆಯ ಭಾಗಕ್ಕೆ ಗಮನವನ್ನು ಕೇಂದ್ರೀಕರಿಸಿ. ಉದರದ ಭಾಗವನ್ನು ತಗ್ಗುವಿಕೆಯನ್ನು ಗಮನಿಸಿ. ಇನ್ಹೇಲ್, ಫೀಲ್ ದ ಬಲ್ಜಿಂಗ್ ಅಪ್ ಆಫ್ ಅಬ್ಡೊಮೆನ್. ಗಮನಿಸಿ, ಉಸಿರನ್ನ ಬಿಟ್ಟು ಶಾಂತಿಯನ್ನು ನೀಡೋಣ. ಭುಜದ ಭಾಗವನ್ನು ತಡೆ ವೆರಿ ಗುಡ್, ವೆರಿ ಗುಡ್, ಫೈನ್. ತುಂಬಾ ಯೋಗ ಜೀವನದಲ್ಲಿ ಪ್ರತಿಯೊಬ್ಬರ ಫಲಿತಾಂಶ ಆಗಬೇಕು ಎಂಬ ಉದ್ದೇಶ. ಈ ರೀತಿಯಲ್ಲಿ ಲಕ್ಷ ಲಕ್ಷ ಜನರು ಒಂದೇ ಸಮಯದಲ್ಲಿ ಯೋಗವನ್ನು